ಅಜಿಮ್ ಜಿ ಫೌಂಡೇಶನ್ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ನಡೆಯುವಂತಹ ಇಕೋ ಕ್ಲಬ್ ತರಬೇತಿಯ ಒಂದು ಕಾರ್ಯಾಗಾರಕ್ಕೆ ಇವತ್ತು ಈ ಒಂದು APFನ ಈ ಒಂದು ಸಭಾಂಗಣಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಬೆಳಗ್ಗೆ ಸುಮಾರು ನಮ್ಮ ತಾಲೂಕಿನ ಸುಮಾರು 50ಕ್ಕೂ ಹೆಚ್ಚು ಜನ ಶಿಕ್ಷಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ವಿ. ನಮಗೆ ಮೊದಲನೇ ಅವಧಿಯಲ್ಲಿ ನೀರು ಅದರ ಸಂರಕ್ಷಣೆ ಮತ್ತು ನೀರನ್ನು ಕಲುಷಿತಗೊಳಿಸಿದರೆ ಮುಂದಿನ ಜನಾಂಗಕ್ಕೆ ನಾವು ಏನನ್ನು ಕೊಡಲಿಕ್ಕೆ ಸಾಧ್ಯ, ಹಾಗಾಗಿ ಕಲುಷಿತಗೊಳಿಸದಂಥ ನೀರನ್ನು ನಾವು ಬಳಸಬೇಕು, ನೀರನ್ನು ಸಂರಕ್ಷಣೆ ಮಾಡಬೇಕು, ಇದರ ಬಗ್ಗೆ ಮಕ್ಕಳಿಗೆ ಹೇಗೆ ನಾವು ಪ್ರಾಥಮಿಕ ಹಂತದಲ್ಲಿಯೇ ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನತಕ್ಕಂಥ ವಿಚಾರವನ್ನು ಸಂಪನ್ಮೂಲ ವ್ಯಕ್ತಿಗಳು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ನಂತರ ಅವಧಿಯಲ್ಲಿ ಬಯೋಟೆಕ್ನಾಲಜಿಯಲ್ಲಿ ನಾವು ಸಸ್ಯಗಳನ್ನು ಅಥವಾ ಆಹಾರವನ್ನು ಬೆಳೆಯುವಂಥ ಕ್ರಮಗಳು ಮತ್ತು ವೇಗವಾಗಿ ಆಹಾರವನ್ನು ಉತ್ಪಾದನೆ ಮಾಡುವಂಥ ಕ್ರಮಗಳು ಇವೆ. ಬಯೋಟೆಕ್ನಾಲಜಿ ಯಾವ ರೀತಿ ರೈತರಿಗೆ ಮತ್ತು ಸಮಾಜಕ್ಕೆ ಸಹಾಯಕ ಆಗಿದೆ ಅನ್ನೋದನ್ನು ಸಂಪನ್ಮೂಲ ವ್ಯಕ್ತಿಗಳು ಬಹಳ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು. ಅಜಿಮ್ ಪ್ರೇಮ್ಜಿ ಫೌಂಡೇಶನಲ್ಲಿ ನಡೆಯುವಂಥ ಯೂನಿವರ್ಸಿಟಿ ನಡೆಯುವಂಥ ಈ ಒಂದು ಉತ್ತರ ಮತ್ತು ದಕ್ಷಿಣ ಭಾರತದ ನದಿಗಳ ಸೊಬಗು ಮತ್ತು ಆ ನದಿಗಳಲ್ಲಿ ಯಾವ ರೀತಿ ಒಂದು ಸುಂದರವಾದಂಥ ಪರಿಸರ ಇದೆ, ಅದನ್ನು ಮಾನವ ಯಾವ ರೀತಿ ಅದನ್ನು ಬಳಕೆ ಮಾಡಿಕೊಂಡು ಅದನ್ನು ಕಲುಷಿತಗೊಳಿಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಅನೇಕ ಚಿತ್ರಗಳ ಸಮೇತ ವಿವರಣೆಯನ್ನು ನಾವು ಇವತ್ತು ವಸ್ತು ಪ್ರದರ್ಶನದಲ್ಲಿ ನೋಡಿದ್ವಿ. ಇದರಿಂದ ಶಿಕ್ಷಕರಿಗೆ ನಾವು ನದಿಗಳನ್ನು ಆ ನದಿಗಳ ನೀರನ್ನು ಮುಂದಿನ ಜನಾಂಗಕ್ಕೆ ಉಳಿಸಬೇಕು, ಅದನ್ನು ಸ್ವಚ್ಛವಾಗಿಟ್ಕೊಳ್ಬೇಕು, ಹಾಗಾಗಿ ಈ ಪರಿಸರ, ಈ ಮಣ್ಣು, ಈ ಕಾಡು, ಅರಣ್ಯ ಇವೆಲ್ಲವನ್ನು ಕೂಡ ನಾವು ಉಳಿಸೋದಕ್ಕೆ ಸಾಧ್ಯ, ಈ ಬಗ್ಗೆ ಮಕ್ಕಳಿಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ನಾವು ಈ ವಸ್ತು ಪ್ರದರ್ಶನದಲ್ಲಿ ತಿಳ್ಕೊಂಡ್ವಿ. ನಂತರ ಮಧ್ಯಾಹ್ನದ ಅವಧಿಯಲ್ಲಿ ನಾವು ಅನೇಕ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಶಿಕ್ಷಕರನ್ನು ಹಲವಾರು ತಂಡಗಳನ್ನು ಮಾಡಿ ತಂಡಗಳಿಗೆ ಒಂದು ಚಿತ್ರ ಬರೆಯುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟು ಪರಿಸರ ಸಂರಕ್ಷಣೆ ಹೇಗೆ ಮಾಡಬೇಕು ಮತ್ತು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನೇನೆಲ್ಲ ವಸ್ತುಗಳಿದ್ದಾವೆ ಅಥವಾ ಯಾವ್ಯಾವ ರೀತಿ ಪರಿಸರ ಇದೆ, ಅದನ್ನು ಒಳ್ಳೆಯ ಪರಿಸರ ಯಾವುದು ಮತ್ತು ಕಲುಷಿತ ಪರಿಸರ ಯಾವುದು, ಆ ಪರಿಸರವನ್ನು ನಾವು ಹೇಗೆ ಉಳಿಸಬೇಕು ಬೆಳೆಸಬೇಕು, ಮಕ್ಕಳಿಗೆ ಇದರ ಬಗ್ಗೆ ಏನು ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಕೈಯಲ್ಲೇ ಚಿತ್ರ ಬಿಡಿಸೋದ್ರ ಮುಖಾಂತರ ಪ್ರದರ್ಶನ ಮಾಡಿ ಅದರ ಬಗ್ಗೆ ವಿವರಣೆಯನ್ನು ಚರ್ಚೆಯನ್ನು ಮಾಡಲಾಯಿತು. ಇಂತಹ ಒಂದು ಕಾರ್ಯಾಗಾರ ಬಹಳ ಉಪಯುಕ್ತವಾಯಿತು. ಶಿಕ್ಷಕರು ತಾವು ತರಗತಿಗಳಲ್ಲಿ ತಾನು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡು ಬೋಧನೆ ಮಾಡಿದ್ರು ಕೂಡ ಈ ಒಂದು ಜಾಗೃತಿ ವಿಷಯಗಳನ್ನು, ಪರಿಸರದ ಸಂರಕ್ಷಣೆ ವಿಚಾರಗಳನ್ನು ತೆಗೆದುಕೊಂಡು ತಾನು ಮಕ್ಕಳಿಗೆ ಮುಂದಿನ ಜನಾಂಗಕ್ಕಾಗಿ ನಾಡು, ಜಲ, ನೀರು, ಮಣ್ಣು ಇವನ್ನು ಉಳಿಸಬೇಕು ಬೆಳೆಸಬೇಕು, ಅದರ ಮೂಲಕ ನಾವು ಈ ಒಂದು ಸ್ವಾಸ್ಥ್ಯವನ್ನು ಕಾಪಾಡ್ಕೊಂಡು ಬರಬೇಕು, ಪರಿಸರವನ್ನು ಉತ್ತಮವಾಗಿಟ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಯೋದಕ್ಕೆ ಸಾಧ್ಯ ಆಯಿತು.